ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಮುನಿರಾಜು ನಾರಾಯಣಪ್ಪ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ ಪಾಂಡವರು ಮತ್ತು ಕೃಷ್ಣ ಸಸ್ಯಹಾರಿನೋ ಅಥವಾ ಮಾಂಸಾಹಾರಿನೋ ಅಂತ ದೇವ ದೇವನವರು ಕೂಡ ಇದೇ ಪ್ರಶ್ನೆ ಕೇಳಿದರೆ ಪಾಂಡವರು ಭೇಟಿಗೆ ಹೋಗ್ತಾ ಇದ್ರು ಅಂದರೆ ಮಾಂಸಾಹಾರವನ್ನು ಸೇವನೆ ಮಾಡ್ತಿದ್ರ ಅಂಥೇಳಿ ಪ್ರಶ್ನೆ ಬಂದಿದೆ ಇನ್ನೊಬ್ಬರು ಕಾರ್ತಿಕ್ ಕಾರ್ತಿ ಅನ್ನೋರು ಗುರುಗಳೇ ಪಾಂಡವರು ಮತ್ತು ಕೌರವರು ನಮ್ಮ ಥರ ಚಿಕನ್ ಮತ್ತು ಮಟನ್ ತಿಂತಾ ಇದ್ರ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಮನ್ ಬಗ್ಗೆ ಕೂಡ ಬಂದಿದೆ ಮುಂಚೆ ಒಂದು ಸಲ ನಾವು ಮಾತಾಡಿದ್ದೀವಿ ಕೂಡ ಅದ್ರ ಬಗ್ಗೆ ಸೊ ಏನು ಹೇಳ್ತೀರಿ ಸರ್ ಇಬ್ಬರು ಪಾಂಡವರು ಮತ್ತು ಕೃಷ್ಣ ಶಾಖಾಹಾರಿಗಳ ಮಾಂಸಾಹಾರಿಗಳ ಅಂತ ಮೊದಲನೇದಾಗಿ ಶಾಖಾಹಾರಿ ಮಾಂಸಾಹಾರಿ ಅಂತ ಅನ್ನುವ ವಿಭಾಗ ಇದೆಯಲ್ಲ ಅಲ್ಲೇ ದೋಷ ಇದೆ ಈ ಶಾಖಾಹಾರಿಗಳು ಮಾಂಸಾಹಾರಿಗಳು ಅಂತ ಎರಡು ವಿಭಾಗ ಅಲ್ಲ ಶುದ್ಧ ಶಾಖಾಹಾರಿಗಳು ಮತ್ತು ಶಾಖಾಹಾರ ಹಾಗೂ ಮಾಂಸಾಹಾರ ಮಾಡುವವರು ಅಂತ ಬರೀ ಮಾಂಸ ತಿನ್ನೋರು ಅಂತ ಜಗತ್ತಿನಲ್ಲಿ ಇಲ್ಲ ಅಲ್ವಾ ಮಾಂಸಾಹಾರಿಗಳೆಲ್ಲರೂ ಶಾಖಾಹಾರಿಗಳೇ ಹೌದು ಅಲ್ವಾ ಹೌದು ಪ್ರಾಣಿಗಳಲ್ಲೂ ಹಾಗೇನೆ ಪ್ರಾಣಿಗಳಲ್ಲಿ ನಾಯಿನೋ ಬೆಕ್ಕೋ ಮಾಂಸನೂ ತಿನ್ನತ್ತೆ ಇದನ್ನು ತಿನ್ನಲ್ವಾ ರೊಟ್ಟಿನೂ ತಿನ್ನಲ್ವಾ ಹಾಗೆ ಮಾಂಸಾಹಾರಿಗಳು ಅಂತ ಒಂದು ಗುಂಪು ಶಾಖಾಹಾರಿಗಳು ಅಂತ ಒಂದು ಗುಂಪು ಅಂತ ಅಂದ್ಕೊಳ್ಳೋದು ಮೊದಲನೇ ತಪ್ಪು ಬೇಸಿಕ್ಕಾಗಿ ಎಲ್ಲರೂ ಶಾಖಾಹಾರಿಗಳು ಕೆಲವರು ಮಾಂಸ ತಿನ್ನೋದಿಲ್ಲ ಅಷ್ಟೇ ಕೆಲವರು ಮಾಂಸ ತಿನ್ನೋದಿಲ್ಲ ಅಷ್ಟೇ ಹಾಗಾಗಿ ಕೆಲವರು ಮಾಂಸ ತಿಂತಾರೆ ಅದೇ ಹಲವರು ಮಾಂಸ ತಿಂತಾರೆ ಅದಕ್ಕೆ ನಾನು ಕೆಲವರು ಅಂತ ಹೇಳಿದೆ ಹಾಗಾಗಿ ಶಾಖಾಹಾರಿ ಮಾಂಸಾಹಾರಿ ಅಂತ ನಾವು ಕರ್ಕೊಳ್ಳೋದನ್ನು ಮೊದಲು ಬಿಡಬೇಕು ಮೊದಲು ಬಿಡಬೇಕು ಶಾಖಾಹಾರಿ ಮಾಂಸಾಹಾರಿ ಅಂತಲ್ಲ ಶುದ್ಧ ಶಾಕಾಹಾರಿ ಮತ್ತು ಉಳಿದಂತೆ ಮಾಂಸಾಹಾರಿ ಅಂತ ಅವನನ್ನು ಹೇಳೋ ಹಾಗಿಲ್ಲ ಅವನ ತಿಂತಾನೆ ಎರಡನ್ನು ತಿಂತಾನೆ ಹಾಂ ಹಾಗಾಗಿ ಹಾಗಾಗಿ ಈ ಈ ಇತಿಹಾಸವನ್ನು ನೋಡಿದಾಗ ಪಾಂಡವರು ಕೃಷ್ಣನೋ ರಾಮನೋ ಮಾಂಸ ತಿಂತ ಇದ್ದರು ಅದರಲ್ಲಿ ಯಾವ ಇದು ಇಲ್ಲ ಶಾಕಾಹಾರದ ಮೇಲೋ ಮಾಂಸಾಹಾರದ ಮೇಲೋ ಮೇಲೂ ಕೀಳು ಅನ್ನೋದೇನು ತೀರ್ಮಾನ ಆಗೋದಿಲ್ಲ ಅದು ಯಾರ ಮನಸ್ಸಲ್ಲಿದ್ದರೂ ಅದನ್ನ ಮೊದಲು ಕರೆಕ್ಟ್ ಅನ್ನೆಸೆಸರಿ ಶಾಖಾಹಾರ ಮಾಂಸಾಹಾರ ಅಂತ ಇಟ್ಕೊಂಡು ಏನೋ ಒಂದು ವಿವಾದ ಮಾಡ್ಕೋತಾ ಇದ್ದೀವಿ ಆ ಶಾಖಾಹಾರ ಮಾಂಸಾಹಾರ ಅಂತ ಇಟ್ಕೊಂಡು ಮನುಷ್ಯನನ್ನು ಏನೋ ಅಳೆಯೋದು ಏನು ಅಳಿತೀರಿ ಅದರಲ್ಲಿ ಏನೂ ಅಳಿಯೋದಕ್ಕಾಗೋದಿಲ್ಲ ಯಾಕೆಂದರೆ ಮನುಷ್ಯನ ಪ್ರಧಾನವಾದ ಆಹಾರ ಮಾಂಸವೂ ಹೌದು ಶಾಖವೂ ಹೌದು ಕಾಯಿ ಪಲ್ಯಗಳೂ ಹೌದು ಮಾಂಸವೂ ಹೌದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅವರೆಲ್ಲರೂ ತಿಂತಾ ಆದರೆ ಯಾವ ಪ್ರಾಣಿಯದ್ದು ತಿನ್ನಬೇಕು ಅನ್ನೋದಕ್ಕೆ ಒಂದು ನಿಯಮ ಇರ್ತಾ ಇತ್ತು ಎಲ್ಲವನ್ನು ತಿಂತ ನಾವು ಇವತ್ತು ಎಲ್ಲ ಗಿಡದ ಕಾಯನ್ನು ತಿನ್ನೋದಿಲ್ಲ ಎಲ್ಲ ಗಿಡದ ಎಲ್ಲ ಸೊಪ್ಪನ್ನು ತಿನ್ನೋದಿಲ್ಲ ಎಲ್ಲ ಸೊಪ್ಪನ್ನು ಹಾಕೊಂಡು ತಿಂತೀವ ಅಂದರೆ ಇಲ್ಲ ಕೆಲವು ಸೊಪ್ಪನ್ನು ತಿಂತೀವಲ್ಲ ಹಾಗೆ ಪಂಚ ಪಂಚನಖ ಭಕ್ಷ್ಯಾಹ ಅಂತ ರಾಜ ಕೃತ್ರಿಯರು ಐದು ತರಹದ ಐದು ಉಗುರುಗಳಿರುವ ಐದು ತರಹದ ಪ್ರಾಣಿಗಳು ತಿನ್ಬೋದು ಅನ್ನೋ ಮಾತು ಬರುತ್ತೆ ಹೀಗೆಲ್ಲ ಇದ್ದವು ಅದನ್ನು ತಿಂತಾ ಇದ್ದರು ಎಲ್ಲರೂ ಮಾಂಸಾಹಾರಿಗಳೇ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಬ್ರಾಹ್ಮಣರು ತಿಂತಾ ಇರಲಿಲ್ಲ ಒಂದು ಹಳೆಯ ಇದರಲ್ಲಿ ಅಂತ ಬಂದರೆ ಮುಂದೆ ಅಂತ ಬಂದಾಗ ಜೈನ ಸಂಪ್ರದಾಯದವರು ತಿನ್ನೋದಿಲ್ಲ ಅಥವಾ ಮುಂದೆ ಬಂದಾಗ ವೀರಶೈವ ಲಿಂಗಾಯತ ಸಂಪ್ರದಾಯದವರು ತಿನ್ನೋದಿಲ್ಲ ಹೀಗೆ ಕೆಲವು ಸಮುದಾಯಗಳು ಭಾರತೀಯ ಪರಂಪರೆಯಲ್ಲಿ ಕೆಲವು ಸಮುದಾಯಗಳು ಮಾಂಸಾಹಾರದಿಂದ ಹೊರತಾಗಿವೆ ಅಂತ ಬೌದ್ಧರು ಬೌದ್ಧರು ತಿಂತಾರಲ್ಲ ಇವತ್ತು ನಾವು ಬುದ್ಧ ಬುದ್ಧ ಅಹಿಂಸೆಯ ಬಗ್ಗೆ ಬುದ್ಧನನ್ನು ನಾವು ಅಷ್ಟಿದಾಗ ನೋಡ್ತೀವಲ್ಲ ನಾವು ಹೊರಗಡೆ ಹೋದರೆ ಬೌದ್ಧ ಧರ್ಮ ಇರುವ ಹೊರ ಜಗತ್ತಿನಲ್ಲಿ ಎಲ್ಲ ಎಲ್ಲೂ ಹೋದ್ರು ನೀವು ಜಪಾನಿಗೆ ಹೋಗಿ ಚೀನಾಕ್ಕೆ ಹೋಗಿ ಶ್ರೀಲಂಕಾಕ್ಕೋಗಿ ಹೋಗಿ ಎಲ್ಲೂ ಹೋದ್ರೂ ಅವರು ಮಾಂಸಹಾರ ಮಾಡ್ತಾರೆ ಹಾಗಾಗಿ ಒಂದು ವ್ಯರ್ಥವಾಗಿ ಮಾಡೋದಕ್ಕೆ ಕೆಲಸ ಇಲ್ಲದೆ ಶಾಖಾರ ಮಾಂಸಾಹಾರ ಅಂತ ಹೊಡೆದಾಡ್ಕೊತ ಇದೀವಿ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಈ ಪ್ರಶ್ನೆ ಕೇಳಿದವರು ಅದನ್ನೇನು ಎತ್ತಿಲ್ಲ ಆದರೆ ಆ ಪ್ರಶ್ನೆ ಯಾಕೆ ಹುಟ್ಕೊಳ್ತಾ ಇದೆ ಅಂತ ಅಂದರೆ ಈಗ ನನಗೆ ಅದು ಈಗ ಪಾಂಡವರು ಮಾಂಸಾಹಾರಿಗಳ ಶಾಖಾಹಾರಿಗಳಂತ ಪ್ರಶ್ನೆನೇ ಹುಟ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅವ್ರ ಮಾಂಸಾಹಾರಿಗಳೇ ಅಂತ ಗೊತ್ತು ಅನ್ನೋದೊಂದು ಮತ್ತೆ ಅದರಿಂದ ಏನೂ ತೀರ್ಮಾನ ಆಗೋದಿಲ್ಲ ಮಾಂಸದಿಂದ ಕೃಷ್ಣನೂ ದೇವರೇ ಮಾಂಸದಿಂದ ರಾಮನೂ ದೇವರೇ ಆದರೆ ಉಪಾಸನೆಗೆ ಅಂತ ಹೊರಟಾಗ ಈ ಸಮುದಾಯಗಳು ನಾವು ಉಲ್ಲೇಖಿಸಿದ ಹಲವು ಸಮುದಾಯಗಳು ಇಲ್ಲ ಮಾಂಸ ಬೇಡ ಅಂತ ನಿರ್ಣಯ ಮಾಡ್ಕೊಂಡಿದ್ದಾರೆ ನಿಮ್ಮ ದೇವರೇ ತಿಂತಾನಲ್ಲ ಮತ್ತೆ ಯಾಕೆ ನೀವು ತಿನ್ನೋದಿಲ್ಲ ಅಂತ ಅಂದರೆ ದೇವರು ತಿನ್ನೋ ವಿಷಯ ಬೇರೆ ಭಕ್ತರು ತಿನ್ನೋ ವಿಷಯ ಬೇರೆಯೇ ಅದು ಅದು ಬೇರೇನೇ ಅದು ಭಕ್ತರು ತಿನ್ನೋ ವಿಷಯ ಬೇರೆ ದೇವರು ತಿನ್ನೋ ವಿಷಯ ಬೇರೆ ಹಾಗಂತ ತಿನ್ನಬಾರದ ಅಂದರೆ ತಿನ್ನಬಾರದು ಅಂತಲೂ ಇಲ್ಲ ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ ನ ಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನ ಚ ಮೈಥುನೆ ಪ್ರವೃತ್ತಿರೇಷ ಭೂತಾನ ನಿವೃತ್ತಿಸ್ತು ಮಹಾಫಲ ಅಂತ ಜೀವಿಗಳ ಸಹಜವಾದ ಪ್ರವೃತ್ತಿಯೇ ಮಾಂಸ ಮದ್ಯ ಮತ್ತು ಮೈಥುನ ಇದು ಮೂರು ತಪ್ಪಲ್ಲ ಅಂತ ಹೇಳುತ್ತೆ ನ ಮಾಂಸ ಭಕ್ಷಣೆ ನ ದೋಷ ಯಾವ ತಪ್ಪು ಇಲ್ಲ ಮಾಂಸ ತಿನ್ನೋದ್ರಲ್ಲಿ ಮದ್ಯಪಾನ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಮೈಸೂನೋದಲ್ಲಿ ಯಾವ ತಪ್ಪೂ ಇಲ್ಲ ಇದು ಪ್ರವೃತ್ತಿ ಜನರದ್ದು ಆದರೆ ನಿವೃತ್ತಿಸ್ತು ಮಹಾಫಲ ಅದನ್ನು ಬಿಟ್ಟರೆ ಹೆಚ್ಚು ಲಾಭ ಇದೆ ಅಂತ ಹೇಳುತ್ತೆ ಅಷ್ಟೇ ಅದರ ಅರ್ಥ ಏನಂದರೆ ಅದು ತಪ್ಪಲ್ಲ ದೋಷ ಅಲ್ಲ ನೀವು ಅದನ್ನು ದೋಷ ಅಂತ ಹೇಳುವ ಹಾಗಿಲ್ಲ ಅಂತ ಮದ್ಯ ಅಂತಂದರೆ ಇವತ್ತಿನ ಮಧ್ಯಕ್ಕೆ ತೊಗೊಂಡೋಗ್ಬಾರ್ದು ಅವತ್ತು ಹೇಳ್ತಾ ಇರೋ ಮದ್ಯ ಇದಕ್ಕಿಂತ ಶ್ರೇಷ್ಠವಾದ ಮದ್ಯ ಅದು ಇಷ್ಟು ಬದುಕನ್ನು ಹಾಳು ಮಾಡುವ ಮದ್ಯವೂ ಅಲ್ಲ ಆರೋಗ್ಯ ಹಾಳು ಮಾಡುವ ಮದ್ಯವೂ ಅಲ್ಲ ಅವತ್ತು ಬಳಸ್ತಾ ಇದ್ದಿದ್ದು ಅವರು ಹಾಗೆ ಮಾತುಗಳು ಬರುತ್ತೆ ಹಾಗಂತ ಮಾಂಸಾಹಾರದ ಬಗ್ಗೆ ಈಗ ಆಯುರ್ವೇದ ಆಹಾರದ ಬಗ್ಗೆ ಮಾತಾಡ್ತಾ ಹೋಗುವಾಗ ಮಾಂಸಾಹಾರದ ಬಗ್ಗೆಯೂ ಮಾತಾಡುತ್ತೆ ಯಾವುದನ್ನು ತೊಗೋಬೋದು ಯಾವುದನ್ನು ತೊಗೋಬಾರ್ದು ಯಾವ ರೋಗ ಬಂದಾಗ ಯಾವುದನ್ನು ತಿನ್ನಬೇಕು ಯಾವ ರೋಗ ಬಂದಾಗ ಯಾವುದನ್ನು ತಿನ್ನಬಾರ್ದು ಅನ್ನೋ ಮಾತುಗಳನ್ನೆಲ್ಲ ಅದು ಆಡುತ್ತೆ ಹಾಗಾಗಿ ನಮ್ಮ ಪರಂಪರೆಯಲ್ಲಿ ನಮ್ಮ ಪರಂಪರೆ ಯಾವುದೇ ಕೃತಿಗಳಲ್ಲಿ ಮಾಂಸಾಹಾರವನ್ನು ಕನಿಷ್ಠ ಅಂತ ನೋಡಿದ್ದಾಗಲಿ ಮಾಂಸಾಹಾರಿಗಳನ್ನು ಕನಿಷ್ಠ ಅಂತ ನೋಡಿದ್ದಾಗಲಿ ಇಲ್ಲವೇ ಇಲ್ಲ ಪ್ರಮುಖ ಸಾಕ್ಷಿ ಯಾವುದು ಅಂದರೆ ರಾಮಕೃಷ್ಣ ಇಬ್ಬರು ಮಾಂಸ ತಿಂದ ಕಥೆ ರಾಮಾಯಣ ಮಹಾಭಾರತವೇ ಹೇಳುತ್ತೆ ಪಾಂಡವರಂತೂ ಈ ಇಡೀ ಬೇಟೆಯಾಡೋದು ಅದೇ ಮಾಡ್ತಾ ಇದ್ದಿದ್ದವರು ಅಂತ ಅಲ್ಲೊಂದು ಘಟನೆ ನಡೆಯುತ್ತೆ ಅವರು ದ್ವೈತವನದಲ್ಲಿ ಇರ್ತಾರೆ ದ್ವೈತವನ ಕಾಮ್ಯಕವನ ಹಿಂದೆ ಮುಂದೆ ಓಡಾಡ್ತಾರಲ್ಲ ಅವರು ದ್ವೈತವನದಿಂದ ಈ ವಾಪಸ್ ಬರ್ತಾರಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಇದು ಮಾಡಿದ್ವಿ ಅಲ್ಲಿ ಹೋಗಿ ಅರ್ಜುನನ ಸ್ವಾಗತ ಮಾಡಿಕೊಂಡು ಕುಬೇರನ ರಾಜ್ಯದಿಂದ ವಾಪಸ್ ಬಂದು ದ್ವೈತವನಕ್ಕೆ ಬರ್ತಾರಲ್ಲ ಬಂದಾಗ ಒಂದು ಒಂದಿನ ಪ್ರಾಣಿಗಳು ಬಂದು ಅವ್ರ ಹತ್ರ ಕೇಳ್ಕೊಂಡು ಅಂತ ಒಂದು ಘಟನೆ ಬರುತ್ತೆ ಏನು ಅಂದರೆ ನೀವು ಬೇಟೆಯಾಡಿ ಬೇಟೆಯಾಡಿ ನಮ್ಮ ಸಂತತಿಯೆಲ್ಲ ತುಂಬ ಕಡಿಮೆ ಆಗ್ತಾಯಿದೆ ದಯವಿಟ್ಟು ಬೇರೆ ಕಡೆಗೆ ಹೋಗಿ ಅಂತ ಪ್ರಾಣಿಗಳು ಕೇಳಿಕೊಂಡು ಅದಕ್ಕಾಗಿ ಅವರು ದ್ವೈತವನ್ನು ಬಿಟ್ಟು ಕಾಮ್ಯಕವನ್ನುಕ್ಕೆ ಹೋದರು ಅಂತ ಬರುತ್ತೆ ಘಟನೆ ಅದರ ಅರ್ಥ ಏನು ಅಂದರೆ ಯಾವ ಪ್ರಮಾಣದಲ್ಲಿ ಅಂತ ನಿತ್ಯದ ಊಟವೇ ಅದಾಗಿತ್ತು ಎರಡನೇದ್ದು ನಾವು ಇನ್ನೊಂದು ನೋಡಿದ್ವಿ ಈ ಜಯದ್ರಥನ ಸಂದರ್ಭದಲ್ಲಿ ಕೂಡ ಜಯದ್ರಥ ಬಂದಾಗ ದ್ರೌಪದಿ ಅವರಿಗೆ ಆತಿಥ್ಯ ಮಾಡಬೇಕು ಅಂತ ಹೇಳಿದಾಗ ಅವಳು ಹೇಳೋದೇನು ನಿನ್ನ ಪ್ರಾತರಾಶಕ್ಕೆ ಅಂದರೆ ಬೆಳಗಿನ ನಿನ್ನ ಆಹಾರಕ್ಕೆ ಐವತ್ತು ಜಿಂಕೆ ಮಾಂಸ ಕಳಿಸಿಕೊಡ್ತೀನಿ ಬೇರೆ ಬೇರೆ ಪ್ರಾಣಿಗಳ ಮಾಂಸವನ್ನು ಅವ್ರಿಗೆ ಬೇಟೆಗೆ ಹೋಗಿದ್ದಾರೆ ಈಗ ತರ್ತಾರಲ್ಲ ತಂದ ಮೇಲೆ ಕಳಿಸಿ ಕೊಡ್ತೀನಿ ಅಂತ ದ್ರೌಪದಿ ಹೇಳ್ತಾಳೆ ದ್ರೌಪದಿ ಹೇಳ್ತಾಳೆ ಮುಂದೆ ಭೀಮ ಅಲ್ಲಿ ವಿರಾಟನ ಆಸ್ಥಾನದಲ್ಲಿ ಇದಕ್ಕೆ ಹೋಗುವಾಗ ತಾನು ಮಾಂಸದ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ಅವರೆಲ್ಲರೂ ಮಾಂಸಾಹಾರಿಗಳಾಗಿದ್ದರು ವ್ಯರ್ಥವಾಗಿ ನಾವು ಈ ಆಹಾರದ ಗಲಾಟೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇದು ಮೇಲು ಕೀಳು ಇನ್ನೊಂದು ಏನನ್ನೂ ಇದು ಹೇಳೋದಿಲ್ಲ ಆದರೆ ಉಪಾಸನೆ ಅಂತ ಬಂದಾಗ ಉಪಾಸನೆಗಳು ಅಂತ ಬಂದಾಗ ಕೆಲವು ನಿಯಮಗಳನ್ನು ಅನುಸರಿಸೋದು ಅಂತ ಇದೆ ಈಗ ಯಾವುದೋ ಪೂಜೆ ಮಾಡುವಾಗಲೋ ಯಾವುದೋ ಒಂದು ವ್ರತದಲ್ಲಿದ್ದಾಗಲೋ ಯಾವುದೋ ಒಂದು ಸ್ಥಾನಕ್ಕೆ ಹೋಗಾಗಲೋ ಅವತ್ತು ಮಾಂಸ ತಿನ್ನಬಾರ್ದು ಅನ್ನುವ ನಿಯಮಗಳಿವೆ ಈ ನಿಯಮಗಳು ಮಾಂಸಾಹಾರಿಗಳಿಗೆ ಮಾತ್ರ ಇದ್ದಿದ್ದಲ್ಲ ಇಲ್ಲಿ ಏನು ಸಮಸ್ಯೆ ಬಂದುಬಿಟ್ಟಿದೆ ಅಂದರೆ ಶಾಖಾಹಾರಿಗಳ ಕಥೆ ಏನು ಅಂತ ನೀವು ನೋಡ್ತಾನೇ ಇಲ್ಲ ಸರ್ ನಮ್ಮಲ್ಲಿ ನಾವು ಶಾಖಾಹಾರಿಗಳು ನಮ್ಮಲ್ಲಿ ಮುಸುರೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್ ಮುಸುರೆ ಅಂದರೆ ಏನು ಅಂತ ಕೇಳಿದರೆ ಈ ನಾವು ಅಕ್ಕಿ ಪ್ರಧಾನವಾದ ಆಹಾರ ನಮ್ಮದು ನಾವು ಮಲೆನಾಡು ಭಾಗದವ್ರದ್ದು ಈ ಕಡೆಯೆಲ್ಲ ನಮ್ಮದು ಅಕ್ಕಿ ಪ್ರಧಾನವಾದ ಆಹಾರ ಉತ್ತರ ಕರ್ನಾಟಕದಲ್ಲಿ ಗೋಧಿ ಅಥವಾ ಉತ್ತರ ಭಾರತಕ್ಕೆ ಹೋದರೂ ಗೋಧಿ ನಮ್ಮಲ್ಲಿ ಅಕ್ಕಿ ಪ್ರಧಾನವಾದ ಆಹಾರ ಆಗಿರೋದ್ರಿಂದ ಯಾವುದೇ ವ್ರತ ಪೂಜೆ ಹೋಮ ಎಲ್ಲ ಇದ್ದಾಗ ನಾವು ಅಕ್ಕಿ ಹಾಗಿಲ್ಲ ಅದು ಮುಗಿಯೋ ತನಕ ಅಕ್ಕಿ ಮುಸುರೆ ಅಂತ ಕರಿತೀವಿ ಗೋಧಿ ಎದ್ದು ತಿನ್ಬೋದು ಚಪಾತಿ ತಿನ್ಬೋದು ಗೋಧಿ ರೊಟ್ಟಿ ತಿನ್ಬೋದು ಆದರೆ ಅಕ್ಕಿ ಹಾಗಿಲ್ಲ ಅಕ್ಕಿ ತಿನ್ನೋದಿಲ್ಲ ಅಂದ್ರೆ ಅದು ಇದು ಅಲ್ಲ ಅದಕ್ಕೆ ಮುಸುರೆ ಮುಸುರೆ ಅಂತ ಅಂತ ಹಾಗಾಗಿ ಅಕ್ಕಿಯನ್ನು ಬಳಸೋ ಹಾಗಿಲ್ಲ ಆ ಕಾರ್ಯ ಮುಗಿಬೇಕು ಆ ಪೂಜೆಯೋ ವ್ರತವೋ ಏನೋ ಮುಗಿಬೇಕು ಅಂತ ಅರ್ಥ ಹಾಗಿದ್ರೆ ಅಕ್ಕಿ ಕೀಳು ಅಂತ ಆಯ್ತಾ ಅಂತ ಈಗ ಮಾಂಸ ತಿಂದು ಯಾವುದೋ ಒಂದು ಉಪಾಸನೆ ಮಾಡಬಾರದು ಅಂತ ಒಂದು ನಿಯಮ ಬಂದ್ರೆ ಅದರರ್ಥ ಮಾಂಸ ಕೀಳು ಅಂತ ಆಗೋದಿಲ್ಲ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು ಅಕ್ಕಿಯನ್ನೇ ಪ್ರಧಾನ ಆಹಾರವಾಗಿ ತಗೊಂಡಿರ್ತಾ ಇದ್ದೀವಿ ಅಕ್ಕಿಯನ್ನು ಸರ್ವಶ್ರೇಷ್ಠ ಅಂತ ಬಳಸ್ತೀವಿ ಪೂಜೆಗೆ ಅಕ್ಕಿ ಇಲ್ಲದೆ ಆಗೋದಿಲ್ಲ ಹಾಕೋದಕ್ಕೂ ಅಕ್ಷತೆ ಬೇಕು ದೇವರನ್ನು ನಾವು ಆಹ್ವಾನಿಸೋದು ಕೂಡ ಅಕ್ಕಿ ಹರಡಿ ಅದರ ಮೇಲೆ ಕಲಶ ಇಟ್ಟೆ ದೇವ ದೇವರನ್ನ ಇದು ಮಾಡ್ತೀವಿ ಈ ಗೌರಿ ಹಬ್ಬ ಇನ್ನೊಂದು ಬಂದಾಗ ಬಾ ನಾವು ಇದನ್ನು ಕೊಡುವಾಗ ಬಾಗಿನ ಅಂತ ಕೊಡುವಾಗ ಅಕ್ಕಿಯನ್ನೇ ಕೊಡ್ತೀವಿ ಹಾಗಾಗಿ ಅಕ್ಕಿ ಕೀಳಲ್ವೇ ಅಲ್ಲ ಶ್ರೇಷ್ಠವಾದ ಪದಾರ್ಥ ಆದರೆ ಒಂದು ಉಪಾಸನೆ ಮಾಡುವಾಗ ಅಕ್ಕಿ ತಿನ್ನಬೇಡ ಅಂತ ಬರುತ್ತೆ ಬೇರೆ ಕಾರಣ ಅದಕ್ಕೆ ಅದು ಆ ಅರ್ಥ ಹಾಗೇನೆ ಯಾವುದೋ ಒಂದು ಉಪಾಸನೆಯನ್ನು ಉಪವಾಸದಿಂದ ಮಾಡು ಅಂತ ಹೇಳ್ತಾರೆ ಅವಾಗಂದ್ರೆ ಆಹಾರವೇ ಕೀಳು ಅಂತ ಅರ್ಥವ ಅದಕ್ಕೆ ಅಲ್ಲ ಯಾವುದೋ ಒಂದನ್ನು ಉಪವಾಸ ಮಾಡಬೇಕು ಯಾವುದೋ ಒಂದಕ್ಕೆ ಎಲ್ಲೋದಕ್ಕೂ ಉಪವಾಸ ಇಡಿಲ್ಲ ಎಲ್ಲದಕ್ಕೂ ಉಪವಾಸ ಅಲ್ಲ ಯಾವುದೋ ದೇವರ ಯಾವುದೋ ಒಂದಕ್ಕೆ ಮಾತ್ರ ಉಪವಾಸ ಹಾಗೆಲ್ಲ ಇರುವ ನಿಯಮಗಳೇ ಬೇರೆ ಆ ನಿಯಮಗಳನ್ನು ಇಟ್ಟುಕೊಂಡು ಈ ಆಹಾರ ಕೀಳು ಈ ಆಹಾರ ಮೇಲು ಅಂತಲೂ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಅದನ್ನು ಇಟ್ಟುಕೊಂಡು ಈ ವಾದಗಳು ವ್ಯರ್ಥ ಭಾಳ ಚೆನ್ನಾಗಿ ಹೇಳಿದರು ಇದು ಯಾಕೆ ಪ್ರಸ್ತುತ ಆಗುತ್ತೆ ಅಂತಂದರೆ ಮೊನ್ನೆ ಸಿದ್ದರಾಮಯ್ಯ ಒಂದು ದೇವಸ್ಥಾನಕ್ಕೆ ಹೋದಾಗ ಮೀನು ತಿಂದು ಮಾಂಸ ತಿಂದು ಹೋದರು ಹೇಳಿ ಕೆಲವರು ಹೂಯ್ಲೆಬ್ಬಿಸಿದರು ಬಿ ಜೆ ಪಿಯವರು ವಿಶೇಷವಾಗಿ ಅದಕ್ಕೆ ಅವರು ಹೇಳಿದರು ಇಲ್ಲ ನಾನು ಅವ್ರು ಫಸ್ಟ್ ಹೇಳಿದರು ನಾನು ನಾನು ತಿಂದುಕೊಂಡೋದ್ರೆ ಏನು ರೀ ಈಗ ಅಂತಂದರು ಆಮೇಲೆ ಹೇಳಿದ್ರು ನಾನು ತಿಂದಿಲ್ಲ ಅಂತ ಹೇಳಿದರು ಬಹುಶಃ ಈ ಸಂದ ಈ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಜನರ ಮನಸ್ಸಲ್ಲಿ ಇರಬಹುದು ಅಂತ ನನಗನ್ಸುತ್ತೆ ಯಾಕೆಂದ್ರೆ ಅದು ಬಂದೇ ಬರುತ್ತೆ ಬಟ್ ಬಹಳ ಚೆನ್ನಾಗಿ ಹೇಳಿದ್ರೆ ನೀವು ಅಲ್ಲಿ ಕೀಳು ಮೇಲು ಇಲ್ಲ ಮತ್ತು ರಿಸ್ಟ್ರಿಕ್ಷನ್ ಇಬ್ಬರಿಗೂ ಇದೆ ಸಸ್ಯಹಾರಿಗಳಿಗೂ ಶಾಕಹಾರಿಗಳಿಗೂ ರಿಸ್ಟ್ರಿಕ್ಷನ್ಸ್ ಇದೆ ಮಾಂಸಹಾರಿಗಳಿಗೂ ರಿಸ್ಟ್ರಿಕ್ಷನ್ ಇದೆ ಇಟ್ ಡಿಪೆಂಡ್ಸ್ ಆನ್ ದ ಉಪಾಸನೆ ಯಾವ ದೇವ್ರ ಹತ್ರ ಹೋಗ್ತಾ ಇದ್ರೆ ಏನು ಪೂಜೆ ಮಾಡ್ತಾ ಇದ್ರೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೆಲ್ಲ ಯಾವ ರಿಸ್ಟ್ರಿಕ್ಷನ್ ಅಪ್ಲೈ ಆಗಲ್ಲ ಅಂತ ಎಲ್ಲ ಕಡೆಗೂ ಇಲ್ಲ ಅಂತ ಅಲ್ಲೂ ಅಲ್ಲೇ ನಾನು ಹೇಳ್ತಾ ಇದ್ದೇನು ಅಂದ್ರೆ ಕೆಲವು ದೇವಸ್ಥಾನಗಳಿಗೆ ಹೋಗುವಾಗ ಹೀಗೆ ಹೋಗಬಾರದು ಅಂತ ಇರತ್ತೆ ಎಲ್ಲ ದೇವಸ್ಥಾನಗಳಿಗೆ ಹೋಗುವಾಗ ಅಂತ ಇಲ್ಲವಲ್ಲ ನಮ್ಮಲ್ಲೂ ಈಗ ಈಗ ಮಾಂಸ ತಿಂದು ಈ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದಿರೋದು ಮಾಂಸಾಹಾರಿಗಳ ನಿಯಮ ಅದು ಅಲ್ವಾ ಮಾಂಸಾಹಾರಿಗಳು ಹಾಗೆ ಹೋಗ್ಬಿಟ್ರೆ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ಅವತ್ತೆಲ್ಲ ಮಾಂಸ ತಿನ್ನಬಾರ್ದು ಅಂತ ಇಟ್ಕೊಂಡಿಲ್ವಲ್ಲ ಅವರು ಈಗ ಇಲ್ಲಿ ಬಂದರೆ ನಾವು ಬೆಂಗಳೂರಲ್ಲಿ ಬಂದರೆ ಎಲ್ಲ ವಾರ ಮಾಂಸ ತಿನ್ನೋಲ್ಲ ಅಂತ ನಿಯಮ ಇಟ್ಕೊಂಡಿದ್ದಾರಲ್ಲ ಅವರು ಹಾಗೆಲ್ಲ ನಿಯಮಗಳನ್ನು ಅವರು ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆಲ್ಲ ಅರ್ಥ ಬೇರೆ ಬೇರೆ ಕಾರಣಗಳಿಂದ ಅವರು ಹಾಕ್ಕೊಂಡಿದ್ದಾರೆ ಅಂತ ಹಾಗಾಗಿ ಹತ್ರ ಹೋಗುವಾಗೆಲ್ಲ ಮಾಂಸ ತಿಂದಿರಬಾರ್ದು ಅಂತ ಆಗಲಿ ಅದೆಲ್ಲ ಅಲ್ಲ ಅಂತ ಹಾಗೆಲ್ಲ ವ್ಯಾಖ್ಯಾನ ಕೊಟ್ಕೊಂಡು ಹೋಯಿತು ಈ ಚರ್ಚೆ ಯಾರೂ ಮೂಲ ಏನು ಅಂತ ನೋಡಲೇ ಇಲ್ಲ ದೇವರಿಗೂ ಮಾಂಸ ನೈವೇದ್ಯ ಮಾಡೋದು ಇದೆ ದೇವರಿಗೂ ಮಾಂಸ ನೈವೇದ್ಯ ಅಂತಿದೆ ಬರೀಷ ಇದೇನೂ ಅಲ್ಲ ಕರೆಕ್ಟ್ ಬಲಿ ಮಾತ್ರ ಅಲ್ಲ ಮಾಂಸ ನೈವೇದ್ಯ ಅಂತಲೂ ಇದೆ ಅದೆಲ್ಲ ಬೇರೆ ಬೇರೆ ಅದು ಅದರ ಮೂಲ ಏನಿದೆ ಸಂಸ್ಕೃತಿ ಏನಿದೆ ಪರಂಪರೆ ಏನಿದೆ ಇತಿಹಾಸ ಏನಿದೆ ಅಂತ ನೋಡಿದೆ ಸುಮ್ನೆ ಇವರೇನು ಹೇಳೋದು ಅವ್ರೇನು ಹೇಳೋದು ಅದಕ್ಕೊಂದು ಉತ್ತರ ಇದಕ್ಕೊಂದು ಉತ್ತರ ಅಂತ ಹೋಗ್ತಾ ಇದ್ದಾರೆ ಎತ್ತುಗಳನ್ನ ಕೂಡ ತಿಂತಿದ್ರು ರಾಮಾಯಣ ಕಾಲದಲ್ಲಿ ಅಂತ ಮತ್ತು ಬ್ರಾಹ್ಮಣರು ಕೂಡ ತಿಂತಿದ್ರು ಅನ್ನೋ ಒಂದು ಕಾಣಿಸೋದಿಲ್ಲ ಹಾಗೊಂದು ವಾದವನ್ನು ಮಾಡ್ತಾ ಇದ್ದಾರೆ ಆದ್ರೆ ಗೋಮಾಂಸ ಭಕ್ಷಣೆ ಅನ್ನೋದು ಅವತ್ತಿಂದಲೂ ನಿಷೇಧ ಕಾಣಿಸುತ್ತೆ ಹೌದಾ ಅದು ಗೋಮಾಂಸ ಅಂತ ಮಾತ್ರ ಅಲ್ಲ ಅದು ಗೋಮಾಂಸ ಭಕ್ಷಣೆ ನಿಷೇಧ ಅನ್ನೋದು ಇದ್ದೇ ಇತ್ತು ಬೇರೆ ಹಲವು ಪ್ರಾಣಿಗಳು ಒಂದು ಪಂಚ ಪಂಚನಖಕ್ಷಾಹ ಅಂತ ರಾಜನಿಗಿದೆ ಅಂತ ನಾನೊಂದು ಹೇಳಿದೆ ಕ್ಷತ್ರಿಯರಿಗಿದೆ ಅಂತ ಎಲ್ಲ ಪ್ರಾಣಿನ ಕಡ ತಿನ್ನುವಂತಿಲ್ಲ ಅಂತ ಎಲ್ಲ ಪ್ರಾಣಿನ ಕಡದು ತಿಂತ ಇರಲಿಲ್ಲ ಹಾಗೆ ನಿಯಮಗಳಿದ್ದವು ಗೋಮಾಂಸ ಭಕ್ಷಣೆ ಅಂತ ಇರಲಿಲ್ಲ ಅಲ್ಲೂ ಎಲ್ಲೂ ಕಾಣಿಸೋದಿಲ್ಲ ಅಂದರೆ ಇದು ಈ ಅದ್ಯಾಕೆ ಅಂತ ನಾನು ಮನೆಯೆಲ್ಲ ನೋಡ್ತಾ ಇದ್ದೆ ಯಾರು ತಮಿಳು ಮಲಯಾಳಂ ನಟಿ ಒಬ್ಬಳು ಕೇಳ್ತಾ ಇದ್ಲು ಯಾವುದೋ ಸಂದರ್ಶನದಲ್ಲಿ ಬೇರೆ ಮಾ ಪ್ರಾಣಿ ಮಾಂಸ ತಿಂತೀವಿ ಅಂತಾದ್ಮೇಲೆ ಅದೇನು ಗೋವಿಗೆ ಮಾತ್ರ ಯಾಕೆ ನಿಯಮ ಹಾಕ್ಕೊಂಡಿದ್ವಿ ಮಾಂಸ ಅಂತಾದ್ಮೇಲೆ ಮನುಷ್ಯರು ಮಾಂಸನೂ ಯಾಕೆ ತಿನ್ನೋದಿಲ್ಲ ಅಂತ ವಾಪಸ್ ಕೇಳ್ಬೋದಲ್ವ ಅವಾಗ ನೀವು ಗೋವನ್ನು ಮಾತ್ರ ಯಾಕೆ ಪ್ರತ್ಯೇಕ ಇಡ್ತೀರಿ ಅಂತ ಕೇಳಿದರೆ ಅಲ್ಲ ಮನುಷ್ಯನು ಕೊಂದ್ಕೊಂಡು ತಿಂದ್ಬಿಡಿ ತಿನ್ನಲ್ಲ ಅಲ್ವಾ ಹೌದು ತಿನ್ನಲ್ಲ ಅಲ್ವಾ ನಾವು ಕುರಿ ತಿಂತಾರೆ ಇನ್ನೊಂದು ತಿಂತಾರೆ ಅಂತ ಮನುಷ್ಯನು ತಿನ್ನೋದಿಲ್ಲ ಮಾಂಸ ಅಂತ ಬಂದರೆ ಸರಿ ನಾವು ಚೀನಾದಲ್ಲಿ ಯಾವುದ್ಯಾವುದೋ ಪ್ರಾಣಿ ತಿಂತಾರೆ ಅಂತ ಹೇಳ್ತಾರಲ್ಲ ಅದು ಮಾಂಸಾಹಾರಿಗಳು ಯಾಕೆ ಅಂತಾರೆ ಅದಕ್ಕೆ ಅವ್ರು ಜಿರ್ಲೇನು ತಿಂತಾರೆ ಅಂತ ಏನೇನೋ ಮಾತುಕತೆಗಳು ಗೊತ್ತಿಲ್ಲದೆ ಇರೋದು ಹಾಗಂತ ತಿನ್ನೋದಿಲ್ವಲ್ಲ ಇಲ್ಲಿ ಯಾವುದ್ಯಾವುದನ್ನು ಅಂತ ಹಾಗಾಗಿ ಯಾ ಒಂದೊಂದು ಸಮುದಾಯಗಳು ಒಂದೊಂದನ್ನು ತಿಂತಾರೆ ಒಂದೊಂದು ಸಮುದಾಯಗಳು ಒಂದೊಂದು ಪ್ರಾಣಿಯನ್ನು ತಿನ್ನೋದಿಲ್ಲ ಬೇಕಾದಷ್ಟು ನಿಯಮಗಳನ್ನು ಆಯಾಯ ಸಮುದಾಯಗಳು ಆಯಾಯ ಪ್ರದೇಶಗಳಲ್ಲಿ ಮಾಡಿಕೊಂಡು ಬಂದಿದೆ ಅದು ಎಸ್ ಆಮೇಲೆ ಸಮುದಾಯಗಳು ಅಂದ್ರೆ ಕಾಲಕ್ರಮೇಣ ಈ ನಿಯಮಗಳು ಕೂಡ ಬದಲಾಗ್ತಾ ಹೋಗ್ತವೆ ವೆಸ್ಟ್ ಅಲ್ವಾ ಸೊ ಈಗ ಈಗ ನಾವು ವೀರಶೈವ ವೀರಶೈವಲಿಂಗಾಯಿತರು ಮಾಂಸ ತಿನ್ನಬಾರ್ದು ಅಂತ ಯಾಕೆ ಡಿಸೈಡ್ ಮಾಡಿದ್ದಾರೆ ನನ್ನ ಪ್ರಕಾರ ಅಂದ್ರೆ ಬಸವಣ್ಣನ ಪ್ರಭಾವದಿಂದ ಹೌದೌದು ಅಲ್ವಾ ವಚನ ಚಳುವಳಿಯ ಪ್ರಭಾವದಿಂದಾಗಿ ಅಹಿಂಸೆಯ ಬಗ್ಗೆ ಮಾತಾಡಿದ್ದಕ್ಕಾಗಿ ಅಂದ್ರೆ ಒಂದು ನಾನು ಬದುಕಕ್ಕೋಸ್ಕರ ಇನ್ನೊಂದು ಪ್ರಾಣಿನ ವಧೆ ಮಾಡೋದು ಬೇಡ ಅನ್ನೋ ಒಂದು ಪ್ರಜ್ಞಾವಂತಿಕೆ ಬಂದಿರೋದ್ರಿಂದ ಅಂದ್ರೆ ಆ ಟೈಮಿಗೆ ಆ ಸಮುದಾಯಕ್ಕೆ ಬಂದಿರುವಂಥದ್ದು ಸೊ ಹಾಗೆ ಮತ್ತು ಇನ್ನೊಬ್ಬರಿಗೆ ಪ್ರಜ್ಞಾವಂತಿಕೆ ಇಲ್ಲ ಅಂತಲ್ಲ ಅದು ಅದು ಅವರ ಸಮುದಾಯ ಬೆಳೆದು ಬಂದ ರೀತಿ ಈ ಬಸ ಅಲ್ಲ ಬಸವ ಪೂರ್ವ ವೀರಶೈವ ಪರಂಪರೆಯಲ್ಲೂ ಮಾಂಸಾರ ಇರಲಿಲ್ಲ ಅಂತ ಅನಿಸತ್ತೆ ಮತ್ತು ನೀವು ಭಾಳ ಚೆನ್ನಾಗಿ ಅದನ್ನು ತಲುಪ್ತಾ ಇದ್ದೀರಿ ಯಾವ ಏನನ್ನು ಹೇಳೋದಕ್ಕೆ ಹೊರಟರು ಅದರಿಂದ ಅಂತ ಈಗ ಈ ವಚನ ಪರಂಪರೆ ಇತ್ಯಾದಿಗಳು ಬಂದಾಗ ಹಿಂಸೆಯನ್ನು ಭಾಳ ಪ್ರಮಾಣದಲ್ಲಿ ಅವರು ನಿರಾಕರಿಸಿದರು ಹಾಗಾಗಿ ಬೇಡ ಅಂತ ಹೇಳಿದ್ರು ಅಂತ ಜೈನರಲ್ಲಿ ನೀವು ಎಕ್ಸ್ಟ್ರೀಮ್ ಅಂತ ಕರೆಸಿಕೊಳ್ಳುವಷ್ಟು ಅಹಿಂಸೆಯ ಇದಿದೆ ಸಂಜೆ ಆದಮೇಲೆ ಆಹಾರ ತೆಗೆದುಕೊಳ್ಳೋದಿಲ್ಲ ಅವರು ಸಂಜೆ ಯಾಕೆ ಯಾಕೆಂದ್ರೆ ಕತ್ತಲೆಯಲ್ಲಿ ಒಂದು ಸಣ್ಣ ಜೀವಿಯನ್ನು ನಾನು ತಿಂದುಬಿಟ್ರೆ ಅನ್ನೋ ಪ್ರಶ್ನೆ ಅಲ್ಲಿದೆ ಅಂದ್ರೆ ಈ ಪ್ರಮಾಣದ ಅಹಿಂಸಾ ತತ್ವವನ್ನು ಆ ಸಮುದಾಯ ಅವ್ರು ಪಟ್ಟಿ ಕಟ್ಕೊಂಡಿರ್ತಾರೆ ಯಾವ್ದಾರು ಕ್ರಿಮಿಕೀಟಗಳು ಅಥವಾ ಸೂಕ್ಷ್ಮ ಜೀವಿಗಳು ಒಳಗೆ ಹೋಗ್ಬಿಡ್ತವೆ ಅಂತ ಹೇಳಿ ಹಾಗೆ ಅಂದರೆ ಇನ್ನೊಂದು ಸಮುದಾಯ ಯಾವುದೋ ಇಷ್ಟು ಪ್ರಮಾಣದ ಹಿಂಸೆಯನ್ನು ಇಟ್ಕೊಳ್ಳೋದಿಲ್ಲ ಒಂದು ಮಟ್ಟದ ಹಿಂಸೆ ಇಟ್ಕೊಳ್ಳುತ್ತೆ ಯಾರಿಗೂ ಹಿಂಸೆ ಮಾಡಬೇಡ ಯಾರಿಗೂ ನೋವು ಮಾಡಬೇಡ ಸುಮ್ಮನೆ ಯಾರನ್ನು ಕೊಲ್ಲಬೇಡ ಅಂತ ಇರುತ್ತೆ ಆದರೆ ಯಾವುದೋ ಒಂದು ಸಮುದಾಯ ಯಾವುದೋ ಮಹಾತ್ಮನ ಕರೆಯಿಂದಾಗಿ ಆ ಪ್ರಮಾಣದಲ್ಲಿ ಏನೇನೋ ಒಂದು ಮೌಲ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಬಿಡುತ್ತೆ ಅದು ಅಹಿಂಸೆಯ ಮೌಲ್ಯ ಯಾರಿಗೂ ಇರ್ಬೋದು ಯಾರಿಗೆ ಯಾರಿಗೋ ಸತ್ಯವೇ ಬಹಳ ದೊಡ್ಡ ಮೌಲ್ಯ ಆಗ್ಬೋದು ಯಾರಿಗೋ ಒಬ್ಬರಿಗೆ ಉಪವಾಸವೇ ಒಂದು ದೊಡ್ಡ ಮೌಲ್ಯ ಆಗ್ಬಿಡ್ಬೋದು ನಮ್ಮಲ್ಲಿ ಎಷ್ಟೋ ಆ ಥರದ ಇವೆ ಉಪವಾಸಗಳನ್ನು ತುಂಬ ಮಾಡುವ ಸಮುದಾಯಗಳಿವೆ ಉಪವಾಸವನ್ನೇ ಮಾಡದೇ ಇರುವ ಸಮುದಾಯಗಳಿವೆ ಇದು ಯಾವುದೂ ತಪ್ಪು ಅಲ್ಲ ಯಾವುದೊಂದು ಮಾತ್ರ ಸರಿಯೂ ಅಲ್ಲ ಹಾಗೇನು ಭಾವಿಸಬೇಕಾಗಿಲ್ಲ ನಾವು ಆದರೆ ಆ ಸಮುದಾಯಗಳು ಆ ಪರಂಪರೆ ಆ ಅಭ್ಯಾಸ ಏನಿದೆ ಅದನ್ನು ಗೌರವಿಸಿಕೊಂಡು ಅವರು ಅದನ್ನು ನಡೆಸ್ಕೊಂಡು ಹೋಗ್ಬೋದು ಅದರ ಆಧಾರದಲ್ಲೂ ನಾವೇನೂ ತೀರ್ಮಾನ ಮಾಡಬೇಕಾಗಿಲ್ಲ ಮಾಡಬೇಕಾಗಿಲ್ಲ ನಾವು ಇನ್ನೊಂದು ತುಂಬ ಪ್ರಮುಖವಾದ ಪ್ರಶ್ನೆ ನನಗೆ ಅನಿಸೋದು ಸಮುದಾಯಗಳು ಬೆಳೆದು ಬಂದ ಹಾಗೆ ಪ್ರಜ್ಞಾವಂತಿಕೆ ಬೆಳೆದು ಬಂದ ಹಾಗೆ ಅಥವಾ ಬೇರೆ ಜೀವಿಗಳ ಬಗ್ಗೆ ಸಹಾನುಭೂತಿ ಬೆಳೆದು ಬಂದ ಹಾಗೆ ನಿಯಮಗಳು ಬದಲಾಗ್ತಾ ಹೋಗ್ತವೆ ಈಗ ಪೇಟಾ ಅಂತ ಪೇ ಪೇ ಒಂದು ಸಂಸ್ಥೆ ಅಲ್ಲ ಯಾವುದೋ ಒಂದು ಸಂಸ್ಥೆ ಗೋ ವೇಗಾನ್ ಅಂತ ಅಂದರೆ ನೀವು ವೆಜಿಟೇರಿಯನ್ ಮಾತ್ರ ತಿನ್ನಿ ಅಂತ ಹೇಳುವಂಥ ಸಂಸ್ಥೆಗಳು ಕೂಡ ಹುಟ್ಟುಕೊಂಡಿವೆ ಸೊ ಹಾಗೆ ಅದು ಮುಂದೆ ಮತ್ತೆ ಬದಲಾಗ್ತಾ ಹೋಗ್ಬೋದು ಅಂತ ಅನಿಸುತ್ತೆ ನನಗೆ ಹೌದು